ನಮ್ಮ ಪ್ರಶ್ನೆ ಏನಪ್ಪಾ ಅಂದ್ರೆ ವಿಜ್ಞಾನಿ ಆಗೋದು ಹೇಗೆ? ವಿಜ್ಞಾನಿ ಆಗೋದು ಏಕೆ? ವಿಜ್ಞಾನಿ ಆದ್ರೆ ನಮ್ಮ ಲೈಫ್ ಹೇಗಿರುತ್ತೆ? ಈ ಮೂರು ವಿಷಯಗಳನ್ನ ಕುರಿತು ನಾನು ಪ್ರಶ್ನೆ ಮೂಲಕ ಉತ್ತರ ಹೇಳೋದಕ್ಕೆ ಪ್ರಯತ್ನ ಪಡ್ತೇನೆ. ಮೊದಲನೇದಾಗಿ ನಿಮಗೆ ಒಂದು ಕ್ಯೂರಿಯಾಸಿಟಿ ಇರುತ್ತೆ, ನಾನು ಇಸ್ರೋ ಸೇರಿದ್ದು ಹೇಗೆ ಅಂತ. ಅದೇನಂದ್ರೆ ನೀವು ಹೇಗೆ ಸೇರಬಹುದು ಸರ್ ಹೇಳಿದಾಗೆ, ನಾನು MSc ಫೈನಲ್ ಇಯರ್ ಓದ್ತಾ ಇದ್ದಾಗ ಇಸ್ರೋದಿಂದ ಒಂದು ಕಾಲ್ ಬಂದಿತ್ತು, ಅಂದ್ರೆ ಅಡ್ವರ್ಟೈಸ್ಮೆಂಟ್ ಎಂಪ್ಲಾಯ್ಮೆಂಟ್ ನ್ಯೂಸ್ ನಲ್ಲಿ, ಇಸ್ರೋದಲ್ಲಿ ಸೈಂಟಿಸ್ಟ್ ಪೋಸ್ಟ್ಗೆ ಕಾಲ್ ಮಾಡ್ತಾ ಇದ್ದೀವಿ, MSc ಓದ್ದವರು ಅಪ್ಲೈ ಮಾಡಬಹುದು. ಎರಡು ಪೋಸ್ಟ್ ಇತ್ತು ಅನ್ಕೊಳ್ತೀನಿ, ನನಗೆ ನೆನಪಿರೋ ಹಾಗೆ. ನಾನು ಅಪ್ಲೈ ಮಾಡಿದೆ, ಅದಾದ್ಮೇಲೆ ಇಂಟರ್ವ್ಯೂ ಆಯ್ತು. ಇಂಟರ್ವ್ಯೂ ಆಗಿ ನೀವು MSc ಫೈನಲ್ ಇಯರ್ ಇದ್ದಾಗ ಬಂದಿದ್ದೀರಿ, MSc ಫೈನಲ್ ಇಯರ್ ಕಂಪ್ಲೀಟ್ ಮಾಡಿದ್ರೆ, ಫಸ್ಟ್ ಕ್ಲಾಸ್ ನಲ್ಲಿ ಪಾಸ್ ಆಗಿದ್ರೆ ಅದ್ರ ಸರ್ಟಿಫಿಕೇಟ್ ತೋರಿಸಿ ನೀವು ಸೇರ್ಕೋಬಹುದು ಅಂತ. ಇದು ನಮಗಿಷ್ಟು ಸುಲಭ ಅನ್ಸುತ್ತೆ ಅಂದ್ರೆ ನಾನು ಹೇಳಿದಾಗೆ ಓಕೆ ಇಟ್ಸ್ ಕ್ಯಾಜುವಲ್ ಅಂತ. ಆದ್ರೆ ಅದರ ಹಿಂದಿನ ಪರಿಶ್ರಮ ಏನಿತ್ತು ಅಂತಂದ್ರೆ, ನಾನು BSc ಓದಿದ್ಮೇಲೆ BSc ಆಧಾರದಲ್ಲಿ ಯಾವ ಯಾವ ಕೆಲಸಗಳಿಗೆ ಸಾಧ್ಯತೆ ಇತ್ತು ಆ ಕೆಲಸಗಳಿಗೆ ಅಪ್ಲೈ ಮಾಡ್ತಾ ಇತ್ತು. ಆ ಕಾರಣದಿಂದ ಎಂಪ್ಲಾಯ್ಮೆಂಟ್ ನ್ಯೂಸ್ ನಲ್ಲಿ MSc ಏನು ಇಸ್ರೋದಲ್ಲಿ ಕಾಲ್ ಬಂದಾಗ ನಾನು ಅಪ್ಲೈ ಮಾಡಬೇಕು ಅನ್ನೋದು ನನಗೆ ಗೊತ್ತಾಗ್ತಾ ಇತ್ತು. ಮೊದಲನೆಯ ಪಾಠ ನಾವು ಕಲ್ತ್ಕೋಬೇಕಾದದ್ದು ಏನಂದ್ರೆ, ನಾವೇನ್ ಅನ್ಕೊಳ್ತೀವಿ ನಮ್ಮೂರು ಹಳ್ಳಿ ಊರು ಇಲ್ಲಿ ಯಾರು ನಮ್ಮನ್ನ ಯಾರು ಸೇರಿಸ್ಕೊಳ್ಳಲ್ಲ, ಏನು ದೊಡ್ಡ ದೊಡ್ಡ ಅಲ್ಲಿಗೆ ಏನೋ ಬೇರೆ ಕೋರ್ಸ್ ಇರುತ್ತೆ ಓದಕ್ಕೆ, ಅವರೆಲ್ಲ ಇಂಗ್ಲಿಷ್ ಮೀಡಿಯಂ ನಲ್ಲಿ ಓದವರು ಆರಿಸ್ಕೊಳ್ತಾರೆ, ಆತರ ಏನೂ ಇಲ್ಲ. ಖಂಡಿತವಾಗಿ ಮೊದಲನೇದಾಗಿ ಆ ಕೀಳರಿಮೆನಾದ ಏನಾದ್ರೂ ಇದ್ರೆ ಅದು ತೆಗೆದಾಕ್ತೀವಿ, ನಮಗೂ ಸಾಧ್ಯತೆ ಇದೆ. ಎರಡನೇದು, ಸಾಧ್ಯತೆಗಳು ಸಾಕಷ್ಟು ಸಾಕ್ತಾನೆ ಇರ್ತವೆ, ಆದ್ರೆ ನಾವು ಅದನ್ನ ಅಪ್ಲೈ ಮಾಡೋದಿಲ್ಲ. ನೀವೇ ಯೋಚನೆ ಮಾಡಿ, ಆರನೇ ಕ್ಲಾಸ್ ನಲ್ಲಿ ಸೈನಿಕ್ ಸ್ಕೂಲ್ಗೆ ಸೇರ್ಕೋಬಹುದಾಗಿತ್ತು, ನವೋದಯ ಸ್ಕೂಲ್ಗೆ ಸೇರ್ಕೋಬಹುದಾಗಿತ್ತು, ಎಷ್ಟೊಂದು ಜನ ಬರೆದಿರಬಹುದು. ನನಗೆ ಗ್ಯಾರಂಟಿ ಇದೆ, ಸುಮಾರು ಅರ್ಧದಷ್ಟು ಜನರಿಗೆ ಅಂತದೊಂದು ಪರೀಕ್ಷೆ ಇತ್ತು ಗೊತ್ತಿರ್ಲಿಕ್ಕಿಲ್ಲ. ಆದ್ರಿಂದ ನೀವು ಏನ್ ಮಾಡಬೇಕು ಅಂತಂದ್ರೆ, ನಿಮ್ಮ ವಿದ್ಯಾರ್ಹತೆ ಗಳಿಸ್ತಾ ಹೋದಂತೆ ಯಾವ್ಯಾವ ಕೆಲಸಗಳಿಗೆ ಯಾವ್ಯಾವ ಪೋಸ್ಟ್ಗಳಿಗೆ ನೀವು ಎಲಿಜಿಬಲ್ ಆಗ್ತಿರಲ್ಲ, ಆ ಪೋಸ್ಟ್ಗಳಿಗೆ ಅಪ್ಲೈ ಮಾಡ್ತಾ ಹೋಗಿ. ಅದರಿಂದ ಏನಾಯ್ತಂದ್ರೆ, ಇವಾಗ ಸಿಕ್ಕಿದ ತಕ್ಷಣ ನೀವು ಅಲ್ಲಿ ಸೇರ್ಕೊಂಡ್ಬಿಡ್ತೀರಿ ಅಂತ ಅಲ್ಲ, ಸಿಗದೇ ಇರಬಹುದು, ನಮ್ಮ ಲೆವೆಲ್ ಏನು ಅನ್ನೋದು ಗೊತ್ತಾಗ, ಸಿಕ್ಕಿದ ಮೇಲೆ ಡಿಸೈಡ್ ಮಾಡೋಣ ನಾವು ಸೇರ್ಕೋಬೇಕು ಅಥವಾ ಬೇಡ ಅಂತ. ಹಾಗೆ ಮುಂದಿನದ್ದು, ಮುಂದಿನ ನಿಮ್ಮ ಪ್ರಶ್ನೆ ಏನಿರಬಹುದು, ಇಸ್ರೋದಲ್ಲಿ ನಾನು ಏನ್ ಕೆಲಸ ಮಾಡ್ತೇನೆ? ಸರ್ ಆಗಲೇ ನಿಮಗೆ ಹೇಳಿದಾಗೆ, ಉಪಗ್ರಹಗಳಿಗೂ ಮತ್ತೆ ಭೂ ಕೇಂದ್ರಕ್ಕೂ ಸಂಪರ್ಕ ಮೈಕ್ರೋವೇವ್ ಫ್ರೀಕ್ವೆನ್ಸಿ ನಲ್ಲಿ ಇರುತ್ತೆ. ಮೈಕ್ರೋವೇವ್ ಫ್ರೀಕ್ವೆನ್ಸಿ ಅಂದ್ರೆ ನಾವು ರೇಡಿಯೋ ಕೇಳುವಾಗ, ನನಗೆ ಗೊತ್ತಿಲ್ಲ ನೀವು ಎಷ್ಟು ಜನ ರೇಡಿಯೋ ಕೇಳ್ತೀರಿ ಈಗಲೂ ಅಂತ, 765 ಕಿಲೋಹರ್ಟ್ಸ್ ಅಂತ ಒಂದು ಬರುತ್ತೆ ಹೌದಾ ಧಾರವಾಡ ಕೇಂದ್ರದ್ದು, ಅಥವಾ ನಮ್ಮ ಮೊಬೈಲ್ಗಳಲ್ಲಿ 2G, 3G, 5G ಬರುತ್ತೆ. ಇದಕ್ಕಿಂತ ಹೆಚ್ಚು ಫ್ರೀಕ್ವೆನ್ಸಿ ಇರುವಂತ ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ಗಳನ್ನ ನಾವು ಬಳಸ್ತೇವೆ. ಭೂ ಕೇಂದ್ರದಿಂದ ಕಳಿಸಿದ ಸಂಕೇತ ಉಪಗ್ರಹಕ್ಕೆ ತಲುಪಬೇಕು, ಉಪಗ್ರಹದಲ್ಲಿ ಹೆಲ್ತ್